ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಪ್ರಮುಖ ಆಕರ್ಷಣೆಯೇ ದತ್ತ ಪಾತ್ರಧಾರಿ ವೆಂಕಟರಾವ್. ಇವರು ಇಡೀ ಸೀರಿಯಲ್ನಲ್ಲಿ ಹಿರಿಯವರಾಗಿದ್ದು ತಮ್ಮ ಅನುಭವದ ನುಡಿಗಳಿಂದಲೇ ಕಿರಿಯರನ್ನ ಸರಿದಾರಿಗೆ ತರುವ ಕೆಲಸ ಮಾಡ್ತಾರೆ. ಬಹು ತಾರಾಂಗಣ ಹೊಂದಿರುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಇದರಲ್ಲಿ ಸುಧಾರಾಣಿಯವರ ಮಾವನಾಗಿ ಅಭಿನಯಿಸುತ್ತಿರುವ ದತ್ತ ಕಳೆದ 5-6 ದಶಕಗಳಿಂದ ಸಿನಿರಂಗದಲ್ಲಿ ದುಡಿತಿದ್ದಾರೆ. ಕನ್ನಡ ಸಿನಿರಂಗ, ರಂಗಭೂಮಿ, ಧಾರಾವಾಹಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಕನ್ನಡದ ಹೆಸರಾಂತ ಹಿರಿಯ ನಟ ಎಂಪಿ ವೆಂಕಟರಾವ್ ಹುಟ್ಟಿದ್ದು 1941ರಲ್ಲಿ. ಅಂದರೆ ಈಗ ಅವರ ವಯಸ್ಸು 83. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ವೆಂಕಟರಾವ್ ಅವರು ಆರ್ವಿ ಸ್ಕೂಲ್ ಮತ್ತು ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ್ರು. ಅಂದಹಾಗೆ ನ್ಯಾಷನಲ್ ಕಾಲೇಜಿನಲ್ಲಿ BSc ಪದವಿ ಪಡೆದಿದ್ದಾರೆ. ಪದವಿ ಬಳಿಕ ಅದೇ ಕಾಲೇಜಿನಲ್ಲಿ ಕೆಲ ವರ್ಷಗಳ ಕಾಲ ಲೈಬ್ರರಿಯನ್ನಾಗಿ ಕೆಲಸ ನಿರ್ವಹಿಸಿದ್ರು. 1975ರಲ್ಲಿ ವಿವಾಹವಾದ ಇವರಿಗೆ ಪ್ರಜ್ಞಾ ಮತ್ತು ಪ್ರದ್ಯುಮ್ನ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇವರಿಬ್ಬರು ಸಹ ಪ್ರಸ್ತುತ ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಇವರು ಸುಮಾರು 600-700 ನಾಟಕಗಳಲ್ಲಿ ನಟಿಸಿದ್ದಾರೆ. ನಿಮಗೂ ಕೂಡ ಇವರ ಪಾತ್ರ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.